मारुति ध्यान निरतम भक्त संकटनाशकम् ब्रह्मनिष्ठं सदा वंदे बिंदुमाधव सद्गुरुं। ये भट्टा एको बंदे निनगे यारो बरलु हेळिद्दु यावुदे रसवन्नु आस्वादिसुवाग हिंदे आगि होदुदर ಮುಂದೆ ಆಗಬಹುದಾದುದರ ಚಿಂತೆ ಇರುವುದಿಲ್ಲ. ಆ ಆನಂದ ಅನುಭವಿಸುತ್ತಲೇ ಮನಕ್ಕೆ ಹಿತವೆನಿಸುತ್ತದೆ. ಹೀಗೆಯೇ ಯಾವುದಾದರೂ ಸೌಂದರ್ಯವನ್ನು ಕಂಡಾಗ ನಯನಗಳು ಮೈಮರೆಯುತ್ತವೆ. ಇದರಂತೆಯೇ ನಾವು ಕೆಲ ಸಮಯದಲ್ಲಿ ಆಡುವ ನುಡಿಗಳು ಆ ಸಮಯದಲ್ಲಿ ನಮಗೆ ಆಹ್ಲಾದ ಉಂಟು ಮಾಡಿದರೂ ನಂತರ ಅದರಿಂದ ಆಗಿರುವ ಅಥವಾ ಅದರಿಂದ ಒದಗಬಹುದಾದ ಫಲಿತಾಂಶ ಆಹ್ಲಾದ ದೊರಕಿಸುವುದು ಎಂದೇನಿಲ್ಲ. ಅದು ತಾಪತ್ರಯವನ್ನೂ ತಂದೊಡ್ಡಬಹುದು ಅಲ್ಲವೇ? ಇದಕ್ಕೆ ಹಿರಿಯರು ನಿಮ್ಮ ಮಾತು ನಿಮ್ಮ ಹಿಡಿತದಲ್ಲಿ ಇರಲಿ ಎನ್ನುವುದು. ಎನ್ಆರ್ಪುರದ ಸದಾಶಿವ ಭಟ್ಟರು ಶಿವಮೊಗ್ಗದಲ್ಲಿ ಕಾಲೇಜು ವ್ಯಾಸಂಗ ಮಾಡುವಾಗ ಬೆಲಗೂರಿನವರೇ ಆದಂತಹ ಅಮರನಾಥ್ ಜೊತೆಗಾರರಾಗಿದ್ದರು. ಅಮರನಾಥ್ ತಮ್ಮ ಗೆಳೆಯರಿಗೆ ನಡೆದಾಡುವ ಆಂಜನೇಯನ ಬಗ್ಗೆ ತಿಳಿಸಿದಾಗ ಭಟ್ಟರು ಹಾಸ್ಯ ಮಾಡಿ, ಹೋಗೋ ಹೋಗೋ, ನಡೆದಾಡುವ ಆಂಜನೇಯನಂತೆ, ಇಂತಹ ಮರಳು ಮಾತನ್ನು ನನ್ನೊಂದಿಗೆ ಹೇಳಬೇಡ ಎಂದಿದ್ದರು. ಇದಾದ ಎಷ್ಟೋ ದಿನದ ನಂತರ ತಮ್ಮೆಲ್ಲ ತೊಂದರೆ ತಾಪತ್ರಯಗಳಿಗೆ ಪರಿಹಾರ ಬಯಸಿ ಭಟ್ಟರು ಬೆಲಗೂರಿಗೆ ಬರಬೇಕಾಯಿತು. ಗೆಳೆಯ ಅಮರನಾಥ್ರವರ ಮನೆಗೆ ಬಂದು ನಂತರ ಅವರೊಂದಿಗೆ ಗುರುಗಳ ಸಂದರ್ಶನಕ್ಕೆ ದೇಗುಲದ ಬಳಿ ಬಂದಾಗ ಗುರುಗಳು ಅರಳಿ ಮರದ ಕಟ್ಟೆಯ ಬಳಿ ಇದ್ದರು. ಅಮರನಾಥ್ ತಮ್ಮ ಗೆಳೆಯರನ್ನು ಗುರುಗಳಿಗೆ ಪರಿಚಯಿಸಲು ಹೋದಾಗ ಗುರುಗಳು ಭಟ್ಟರ ಕಡೆ ತಿರುಗಿ, ಏ ಭಟ್ಟ, ಯಾಕೋ ಬಂದೆ? ನಿನಗೆ ಯಾರೋ ಇಲ್ಲಿ ಬರಲು ಹೇಳಿದ್ದು ಎಂದು ಗುಡುಗಿದರು. ಗುರುಗಳ ಮಾತು ಭಟ್ಟರನ್ನು ಸ್ತಂಭೀಭೂತರನ್ನಾಗಿಸಿತ್ತು. ಆಗ ಅವರಿಗೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುವಾಗ ಅವರಾಡಿದ್ದ ಅಪಹಾಸ್ಯದ ಮಾತುಗಳು ಜ್ಞಾಪಕಕ್ಕೆ ಬಂದು ತನ್ನ ತಪ್ಪನ್ನು ಮನ್ನಿಸಿ ಕಾಯಬೇಕೆಂದು ಬೇಡಿಕೊಂಡರು. ಏ ಭಟ್ಟ, ನೀನೇನು ಸಾಚ ಅಲ್ಲ, ಏನೇನೆಲ್ಲ ಮಾಡಿ ಇಲ್ಲಿ ಬಂದಿರುವೆ ಎಂದು ನನಗೆ ಎಲ್ಲ ಗೊತ್ತಿದೆ. ನಿನ್ನನ್ನು ಹೊಸಕಿ ಹಾಕುತ್ತೇನೆ ಎಂದರು. ಧೃತಿಗೆಡದೆ ಭಟ್ಟರು ಗುರುಗಳ ಪಾದಗಳಿಗೆ ಶರಣಾದರು. ಶರಣಾದವನನ್ನು ಪೊರೆಯುವ ಶಾಂತರೂಪನಾದ ಸದ್ಗುರುಗಳು ಭಟ್ಟರಿಗೆ, ನಿನ್ನೆಲ್ಲ ತಾಪತ್ರಯ ದೂರ ಮಾಡುತ್ತೇನೆ, ಆದರೆ ನಿನ್ನ ಗಮನ ನನ್ನ ಮೇಲೆ ಮಾತ್ರವೇ ಇರಬೇಕೇ ವಿನಃ ಇಲ್ಲಿ ನಡೆಯುವ ಕಾರ್ಯಕಲಾಪಗಳ ಮೇಲಲ್ಲ ಎಂಬುದನ್ನು ನಾನು, ನೀನು, ಆಂಜನೇಯನನ್ನು ಉಳಿದು ಬೇರೆ ಯಾವ ವಿಚಾರವೂ ನಿನ್ನ ತಲೆಗೆ ಹೋಗಬಾರದೆಂದು ಮಾರ್ಮಿಕವಾಗಿ ನುಡಿದರು. ಗುರುವಾಕ್ಯ ಪಾಲಿಸಿದರೆ ತಾಕತ್ತು, ಮೀರಿದರೆ ಆಪತ್ತು. ಹೀಗಾಗಿ ಸದಾಶಿವ ಭಟ್ಟರು ಅಂದಿನಿಂದ ಬೆಲಗೂರಿಗೆ ಬರಲು ಪ್ರಾರಂಭಿಸಿದರು. ಒಮ್ಮೆ ಶಿವರಾತ್ರಿ ಸಮಯದಲ್ಲಿ ಭಟ್ಟರು ಬೆಲಗೂರಿಗೆ ಬಂದಿದ್ದರು. ಭಟ್ಟರು ಮೊದಲಿನಿಂದಲೂ ಶಿವರಾತ್ರಿಯಂದು ನಿತ್ಯೋಪವಾಸ ಮಾಡುವ ಪದ್ಧತಿ ಇಟ್ಟುಕೊಂಡಿದ್ದರು. ಗುರುಗಳು ಬೇರೆ ಭಕ್ತರೊಂದಿಗೆ ಪ್ರಸಾದ ಸ್ವೀಕರಿಸುತ್ತಾ ಭಟ್ಟರಿಗೂ ಪ್ರಸಾದ ಸ್ವೀಕರಿಸಲು ತಿಳಿಸಿದಾಗ ಭಟ್ಟರು ತಮ್ಮ ವ್ರತದ ಬಗ್ಗೆ ತಿಳಿಸಿದ ಕಾರಣ ಯಾರೂ ಒತ್ತಾಯ ಮಾಡಲಿಲ್ಲ. ಒಂದನೇ ಜಾವದ ರುದ್ರಾಭಿಷೇಕ ಮುಗಿದ ನಂತರ ಇದ್ದಕ್ಕಿದ್ದಂತೆಯೇ ಭಟ್ಟರಿಗೆ ಭೇದಿಯಾಗಲು ಪ್ರಾರಂಭವಾಗಿ ಓಡಾಡಲೂ ಕೂಡ ಶಕ್ತಿ ಇಲ್ಲದಂತಹ ಪರಿಸ್ಥಿತಿ ಒದಗಿ ಬಂತು. ಇವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ರಘಣ್ಣ ಎಳನೀರನ್ನು ಆಂಜನೇಯನಿಗೆ ಅರ್ಪಣೆ ಮಾಡಿ ಕುಡಿಯಲು ಕೊಟ್ಟ.
ಇದಾದ ನಂತರ ಸ್ವಲ್ಪ ಸಮಾಧಾನವಾಗಿ ಕುಳಿತಂತಹ ಭಟ್ಟರಿಗೆ ಬೆಳಗಿನ ಜಾವದಲ್ಲಿ ಮೊಸರನ್ನ ತಂದುಕೊಡಲು ಗುರುಗಳು ತಿಳಿಸಿದರು. ಗುರುಗಳಿಗೆ ನಮಸ್ಕರಿಸಿ ಮೊಸರನ್ನ ತಿಂದ ನಂತರ ಬೇದಿಯಾಗುವುದು ನಿಂತಿತು. ಅಂದಿನಿಂದ ಗುರುವಾಜ್ಞೆಗಿಂತ ಮಿಗಿಲಾದ ವ್ರತಪಾಲನೆ ಮತ್ತೊಂದು ಇಲ್ಲ ಎಂಬುದನ್ನು ಭಟ್ಟರು ಅರ್ಥ ಮಾಡಿಕೊಂಡರು. ಕೋಣನ ದಾನದಿಂದ ಅಪಮೃತ್ಯುವನ್ನು ನಿವಾರಿಸಿದ ಸದ್ಗುರು. ಕೆಲವೊಮ್ಮೆ ಮಹಾತ್ಮರು ಭಕ್ತರ ಹಿತದಿಂದ ವಿಧಿ ನಿರ್ಣಯದ ವಿರುದ್ಧ ನಡೆಯಬೇಕಾಗುತ್ತದೆ. ಆಗ ವಿಧಿ ನನ್ನ ಪಾಲೆಲ್ಲಿ ಎಂದು ಪ್ರಶ್ನಿಸಿದಾಗ ಸದ್ಗುರು ಅದನ್ನು ತನ್ನದೇ ರೀತಿಯಲ್ಲಿ ಬಗೆಹರಿಸುತ್ತಾನೆ. ಎಲ್ಲ ವಸ್ತುಗಳಲ್ಲೂ ಏಕರೂಪದಿಂದ ಬೆಳಗುತ್ತಿರುವ ಚೈತನ್ಯ ಒಂದೇ. ಆ ಚೈತನ್ಯವೇ ನಾನು ಎಂಬುದನ್ನು ಅರಿತ ಸದ್ಗುರುವು ಹಿಂದಿನದರ ಬಗ್ಗೆ ಚಿಂತಿಸುವುದಿಲ್ಲ, ಮುಂದಿನದರ ಬಗ್ಗೆ ಯೋಚಿಸುವುದಿಲ್ಲ. ಏಕದಿಂದಲೇ ನಾನಾದೆ, ನನ್ನಿಂದಲೇ ಎಲ್ಲ, ಎಲ್ಲರೂ ನನ್ನಲ್ಲಿ, ನಾನು ಎಲ್ಲರಲ್ಲೂ, ಇನ್ಯಾರೂ ಇಲ್ಲ ಎಂಬ ಕಬೀರರ ದೋಹೆಯಂತೆ ಇಂತಹ ಸ್ಥಿತಿ ಹೊಂದಿದವನು ಮಾತ್ರ ವಿಧಿಯ ವಿರುದ್ಧ ನಡೆಯಬಲ್ಲವನಾಗಿರುತ್ತಾನೆ. ಒಮ್ಮೆ ಸದಾಶಿವ ಭಟ್ಟರು ಬೆಂಗಳೂರಿನಿಂದ ಬೆಲಗೂರಿಗೆ ಬಂದಿದ್ದರು. ಅಂದು ಗುರುಗಳೊಂದಿಗೆ ಇದ್ದಾಗ ಎಲೆ ಅಡಿಕೆ ಹಾಕುತ್ತಿರುವಾಗಲೇ ಗುರುಗಳ ಮುಖಚರ್ಯೆ ಬದಲಾಗುತ್ತಾ ಆಂಜನೇಯನಂತೆ ತೋರತೊಡಗಿತು. ಕೋತಿಯಂತಹ ಮುಖಚರ್ಯೆ, ಜಟೆ ಎದ್ದು ನಿಂತಿದೆ, ಕರಕರನೆ ಶಬ್ದ ಮಾಡುತ್ತಿರುವ ಹಲ್ಲುಗಳು, ತೇಲ್ಗಣ್ಣಿನಂತಿರುವ ನಯನಗಳು, ಇದೆಲ್ಲವನ್ನು ಕಂಡ ಭಟ್ಟರಿಗೆ ಆಂಜನೇಯನ ದರ್ಶನವಾಗುತ್ತಿದ್ದರೂ ಅವರ ಜಂಘಾಬಲವೇ ಉಡುಗಿ ಹೋಗಿತ್ತು. ಆಗ ಭಟ್ಟ, ಕರ್ಮದಲ್ಲಿ ಎರಡು ವಿಧ ಕಣೋ, ಮೊದಲನೇದು ದೈಹಿಕ ಕರ್ಮ, ಎರಡನೆಯದು ಮಾನಸಿಕ ಕರ್ಮ. ನೀನು ಬೆಲಗೂರಿಗೆ ಬಂದಿರುವ ಕಾರಣ ನಿನ್ನ ದೈಹಿಕ ಕರ್ಮವನ್ನು ನಾನು ನಿವಾರಣೆ ಮಾಡುತ್ತೇನೆ. ನೀನು ಬಂದಾಗಲೆಲ್ಲ ಭಕ್ತಿಯಿಂದ ನನ್ನ ಸೇವೆ ಮಾಡು, ನಿನ್ನ ಮಾನಸಿಕ ಕರ್ಮ ನಿನ್ನನ್ನು ಬಾಧಿಸದಂತೆ ಮಾಡುತ್ತೇನೆ. ಕಲಿಯುಗದಲ್ಲಿ ಮಾನಸಿಕ ಅಪರಾಧಕ್ಕೆ ಕ್ಷಮೆ ಇದೆ. ನೀನು ಈಗಿರುವ ಕೆಲಸ ಬಿಡಬೇಡ, ಆ ಕಂಪನಿಯಲ್ಲೇ ಮುಂದುವರೆ ಎಂದು ಹೇಳಿದ ನಂತರ ಮಾಮೂಲಿನಂತಾದರು. ಬೆಂಗಳೂರಿನಲ್ಲಿ ಭಟ್ಟರು ಕೆಲಸ ಮಾಡುತ್ತಿರುವಾಗ ಲೋಕೇಶ್ ಎಂಬುವರೊಂದಿಗೆ ಗೆಳೆತನವಿತ್ತು. ಲೋಕೇಶ್ರವರನ್ನು ಹೃದಯದ ತೊಂದರೆ ಕಾಡುತ್ತಿತ್ತು. ಯಾವುದೇ ಆಸ್ಪತ್ರೆಗೆ ಹೋದರೂ ಆಪರೇಷನ್ ಮಾಡಲು ಸಾಧ್ಯವಿಲ್ಲ, ಮಾಡಿದರೂ ಉಳಿಯುವ ಸಾಧ್ಯತೆ ತುಂಬಾ ಕಡಿಮೆ ಎಂದು ಹೇಳುತ್ತಿದ್ದರು. ವಿಜ್ಞಾನದ ಕಲ್ಪನೆಗೆ ಸಿಗದಂತಹ ಅನೇಕ ಕಾರ್ಯಗಳು ನಡೆಯುತ್ತಿರುವುದಾದರೂ ಅದಕ್ಕೆ ಯಾವುದೇ ಪುರಾವೆ ಸಿಗುವುದಿಲ್ಲವಾದ ಕಾರಣ ಅಂತಹವನ್ನು ಪವಾಡ ಎಂದು ಮುಂತಾಗಿ ಬಿಂಬಿಸುತ್ತಾರೆ. ಆತ್ಮಜ್ಞಾನಿಯು ಯಾವುದೇ ಪವಾಡ ಮಾಡುವುದಿಲ್ಲ, ಆದರೆ ಆತನ ಮನದಲ್ಲಿ ಉದ್ಭವಿಸಿದಂತೆ ಎಲ್ಲ ನಡೆಯುತ್ತದೆ ಅಷ್ಟೆ. ಭಟ್ಟರೊಂದಿಗೆ ಬಂದಿದ್ದ ಲೋಕೇಶ್ರವರಿಗೆ ಗುರುಗಳು ಸಮಾಧಾನ ಹೇಳಿ ಕೋಣವೊಂದನ್ನು ತಂದು ದಾನ ಕೊಟ್ಟು ಬಿಡಲು ತಿಳಿಸಿದರು. ಮುಳುಗುತ್ತಿರುವವನಿಗೆ ನಾವೇ ಸಿಕ್ಕಂತಾಗಿ ಸಂತಸದಿಂದ ಗುರುಗಳಿಗೆ ಎಲ್ಲದರ ವ್ಯವಸ್ಥೆ ಮಾಡಲು ತಿಳಿಸಿದ್ದರು. ಭಕ್ತನ ಮೊರೆಗೆ ಓಗೊಟ್ಟ ಸದ್ಗುರು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಸೂಕ್ತವಾದ ದಿನವನ್ನೂ ನಿಗದಿ ಮಾಡಿ ಅಂದು ಬರಲು ತಿಳಿಸಿದ್ದರು. ಅದರಂತೆಯೇ ಭಟ್ಟರೊಂದಿಗೆ ಲೋಕೇಶ್ ಬಂದಿದ್ದಾಗ ಗುರುಗಳೇ ನಿಂತು ಎಲ್ಲ ಪೂಜಾ ಕಾರ್ಯಕ್ರಮವನ್ನು ನೆರವೇರುವಂತೆ ಮಾಡಿ ಕೋಣವನ್ನು ದಾನ ಕೊಡಿಸಿದರು. ಇದಾದ ನಂತರ ಲೋಕೇಶ್ ಆರೋಗ್ಯವಂತರಾದರು. ಗುರುವಿನ ಆಜ್ಞೆ ಮೀರಿ ಹೋದವನು ಹಿಂತಿರುಗಿ ಬಂದ. ಮಹಾತ್ಮರು ತಿಳಿಸುವುದೇನೆಂದರೆ ಶಿಷ್ಯನು ಗುರುವಿನ ಆಜ್ಞೆಯೊಂದನ್ನು ಶಿರಸಾವಹಿಸಿ ಪಾಲಿಸಿದಲ್ಲಿ ಭವಬಂಧನದಿಂದ ಮುಕ್ತನಾಗಬಹುದು ಎಂದು. ಇದಕ್ಕೆ ಗುರುವಿನಾಜ್ಞೆಯನ್ನು ಪಾಲಿಸುವಾತನನ್ನು ನರ ಎನ್ನಬೇಡ, ಅವ ಪರಮಾತ್ಮ ಸ್ವರೂಪಿ ಎನ್ನುವುದುಂಟು. ಭಟ್ಟರೊಂದಿಗೆ ಮಹೇಂದ್ರ ಎನ್ನುವರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಬಯಸಿ ಬಂದಿದ್ದರು. ಗುರುಗಳು ಅವರ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸಿದ್ದರು.
ರಾತ್ರಿ ಊಟದ ಬಳಿಕ ಮಹೇಂದ್ರ ಅವರು ಬೆಳಗಾಂಗೆ ಹಿಂತಿರುಗಲು ಅಪ್ಪಣೆ ಕೇಳಿದಾಗ ಗುರುಗಳು ಈಗ ಬೇಡಪ್ಪ ನಾಳೆ ಹೋಗು ಎಂದರು. ಗುರುವಿನ ಇಂಗಿತವರಿಯದ ಮಹೇಂದ್ರ ತುಂಬಾ ಒತ್ತಡದ ಕಾರ್ಯವಿರುವ ಕಾರಣ ಹೊರಡಲೇಬೇಕು ಎಂದು ಬಲವಂತದಿಂದ ಗುರುಗಳನ್ನು ಒಪ್ಪಿಸಿ ಹೊರಟರು. ಇತ್ತ ಗುರುಗಳು ಭಟ್ಟರೊಂದಿಗೆ ವಿಶ್ರಾಂತಿಗೆ ತೆರಳಿದರು. ಮಹೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ಕೆಸೆಗೆ ಕೈ ಹಾಕಿದರೆ ಪರ್ಸ್ ಕಾಣುತ್ತಿಲ್ಲ. ಗುರುಗಳ ಮನೆಯಿಂದ ಹೊರಟಾಗ ಕೆಸೆಯಲ್ಲಿದ್ದುದು ಹೇಗೆ ಮಾಯವಾಗಿತ್ತು, ಯಾವಾಗ ಮಾಯವಾಗಿತ್ತು ಅರಿಯಲಾಗದೆ ಖಿನ್ನ ಮನಸ್ಕರಾಗಿ ಹಿಂತಿರುಗಿದರು. ಎಲ್ಲಾ ವಿಷಯ ತಿಳಿದ ಭಟ್ಟರು ಅವರಿಗೆ ಗುರುವಾಜ್ಞೆ ಮೀರಿದ ಕಾರಣ ಹೀಗಾಗಿದೆ ಎಂದು ತಿಳಿಸಿ ಮರುದಿನ ಅವರ ಖರ್ಚಿಗೆ ಬೇಕಿದ್ದ ಹಣವನ್ನು ಹೊಂದಿಸಿಕೊಟ್ಟು ಕಳಿಸಿದರು. ಇನ್ನೊಂದು ಘಟನೆ. ಒಮ್ಮೆ ನಮ್ಮಣ್ಣ ಗುರುಗಳು ಹೇಳಿದರೂ ಉಳಿಯದೆ ಕಾರಣ ಹೇಳಿ ಬೆಂಗಳೂರಿಗೆ ಕಾರಲ್ಲಿ ಹಿಂತಿರುಗುವಾಗ ಒಂದು ಟೈರ್ ಪಂಚರಾದ ನಂತರ ಇನ್ನೊಂದು, ಹೀಗೆ ನಾಲ್ಕು ಟೈರ್ ಪಂಚರಾದವು. ಆಗ ಅವನಿಗೆ ಗುರುವಿನ ಆಜ್ಞೆಯನ್ನು ಮೀರಿದುದರ ಕಾರಣ ಹೀಗಾಗಿದೆ ಎಂದು ಹೊಳೆದು ಅಲ್ಲೇ ಮಾನಸಿಕವಾಗಿ ಗುರುಗಳ ಪ್ರಾರ್ಥನೆ ಮಾಡಿದ ಕೆಲ ನಿಮಿಷದಲ್ಲೇ ಪಂಚರಂಗಡಿ ಯಜಮಾನನೇ ಕೇಳಿಕೊಂಡು ಬಂದು ನಾಲ್ಕು ಟೈರ್ಗಳಿಗೆ ಪಂಚರ್ ಹಾಕಿಕೊಟ್ಟನಂತೆ. ಅದಾದ ನಂತರ ಗುರುವಾಜ್ಞೆ ದೊರೆಯದೆ ಆತನು ಎಂದಿಗೂ ಹೊರಡುತ್ತಿರಲಿಲ್ಲ. ಶ್ರೀ ಬಿಂದು ಮಾಧವ ಸದ್ಗುರುಂ ಶರಣಂ ಪ್ರಪದ್ಯೇ.